ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನ ಉಂಡಿ ಅಂತ ಹೇಳ್ಬಿಟ್ಟು ಅಳಕ್ಕೆ ಹೆಸರು ಇಟ್ಕೊಂಡಿದ್ರು. ಇವತ್ತು ದೇವಾಲಯಗಳಲ್ಲಿ ಉಂಡಿಗೂ ಕನ್ನ ಹಾಕೋಂಥ ಕೆಲಸಗಳನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದೆಯಿಂದನೂ ಏನು ಒಂದು ಕಮ್ಯುನಿಟಿ ಫೇವರ್ ಆಗಿ ಪಾಕಿಸ್ತಾನ್ ಏಜೆಂಟ್ ಅಂತ ನಡ್ಕೊಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಸರ್ಕಾರ ಇವತ್ತು ದೇವಸ್ಥಾನಗಳಿಗೆ ಬರತಕ್ಕಂಥ ಹಣದಲ್ಲೂ 10% ನಮಗೆ ಭಾಗ ಕೊಡಬೇಕಂತೇಳಿ ಬಂದಿರತಕ್ಕಂಥ ಒಂದು ನಿಜಕ್ಕೂ ಇದು ಖಂಡನೀಯ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ದಲಿತ ವಿರೋಧಿ, ದೇಶ ವಿರೋಧಿ ಮತ್ತು ಹಿಂದೂ ವಿರೋಧಿ ಅಂತ ಹೇಳ್ಬಿಟ್ಟು ಏನು ಅಣೆಪಟ್ಟ ಇತ್ತು ಅದನ್ನು ನೀವು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾಬೀತುಪಡಿಸಿದ್ದೀರಿ. ಕೂಡಲೇ ಆ ಸುತ್ತಲೇ ಏನು ಹೊಡೆಸಿದಿರಿ ಅದನ್ನು ವಾಪಸ್ ತಗೊಂಡು ನಿಮಗೆ ತಾಕತ್ತಿದ್ರೆ ಮಸೀದಿಗಳಲ್ಲೂ ಚರ್ಚ್ಗಳಲ್ಲೂ ಉಂಡಿ ಇಡ್ರಿ. ಆದ್ರೂ ನೀವು 10% ನೀವು ಭಾಗ ಕೇಳೋಂಥ ತಾಕತ್ತು ನಿಮಗಿದೆಯಾ ಸಿದ್ದರಾಮಯ್ಯನವರೇ? ಅದು ಬಿಟ್ಟು ಇವತ್ತು ನಿಮಗೆ ಹಿಂದೂಗಳು ಓಟ್ ಹಾಕಲ್ಲ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿ ಇವತ್ತು ಬಹುಸಂಖ್ಯಾತ ಹಿಂದೂಗಳ ಮೇಲೆ ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ನಾವು ಹಾಕಿರ್ತಕ್ಕಂಥ 1 ರೂಪಾಯಿ ಏನು ಉಂಡಿ ಕಾಸಿದೆ ಅದಕ್ಕೂ ಕನ್ನ ಹಾಕೋಂಥ ಕೆಲಸಗಳನ್ನು ನೀವು ಇವತ್ತೇನು ಮಾಡ್ತಾ ಇದ್ದೀರಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀರಿ. ಆ ದೇವರನ್ನು ಯಾರು ಈ ರೀತಿ ಅನ್ಯಾಯ ಮಾಡ್ತಾರೋ ಅವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲ್ಲ ಅನ್ನೋ ಮುಖಾಂತರ ನಾನು ನಿಮಗೆ ಆ ಭಗವಂತನೇ ನಿಮಗೆ ಶಾಪ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಪ್ರಪಂಚದಲ್ಲೇ ದೊಡ್ಡದಾದಂಥ ಪಾರ್ಟಿ. ನಮ್ಮ ಕೇಂದ್ರದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸಚಿವರಿಗೆ ಇನ್ನೂ ಯಾರು ಯಾವ ಏನು ಎತ್ತ ಅಂತೇಳಿ ಬಿ ಫಾರಂ ಯಾವ ಕಾನ್ಸ್ಟೆನ್ಸ್ ಅಂತೇಳಿ ಇನ್ನೂ ಕನ್ಫರ್ಮ್ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಕೋಲಾರ, ಹಾಸನ, ಮಂಡ್ಯ ಇದನ್ನು ಕನ್ಫರ್ಮ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರತಕ್ಕಂಥದ್ದು ನಿಜಕ್ಕೂ ಅದು ನನ್ನ ಊಹಾಪೋಹ. ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಚರ್ಚೆಗಳು ನಡೆದಿಲ್ಲ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ, ಕರ್ನಾಟಕದಲ್ಲಿ, ದೇಶದಲ್ಲಿ ಯಾವ್ಯಾವ ಕಾನ್ಸ್ಟೆನ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಸರ್ವೆ ಇದೆ ಅಂತೇಳಿ 3-4 ಸರ್ವೆಗಳನ್ನು ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರು, ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತನಾಗಿದ್ದಂಥ ನನ್ನನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಅಭ್ಯರ್ಥಿಯಾಗಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಕೋಲಾರದ ಲೋಕಸಭಾ ಸದಸ್ಯನನ್ನಾಗಿ ಮಾಡಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಲೋಕಸಭಾ ಕ್ಷೇತ್ರದ ಜನತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ವೆ ಮಾಡಿ ಅವರನ್ನು ಇಲ್ಲಿ ಏನೇನು ಅಂತೇಳಿ ಅದನ್ನು ತಿಳ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಏನು ಭಾರತೀಯ ಜನತಾ ಪಾರ್ಟಿ ದೇಶಪ್ರೇಮಿಗಳು, ದೇಶಭಕ್ತರು, ರಾಮನ ಭಕ್ತರು ಇರ್ತಕ್ಕಂಥ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ 1989ರಿಂದನೂ ಲೋಕಸಭಾ ಚುನಾವಣೆಗಳಲ್ಲಿ ಯಾವ ರೀತಿ ಫಲಿತಾಂಶ ಬಂದಿದೆ, ಎಷ್ಟು ಜನ ಶಾಸಕರು ಯಾವ್ಯಾವ ಪಾರ್ಟಿಯಲ್ಲಿದ್ದಾರೆ ಅಂತೇಳ್ಬಿಟ್ಟು ಹೇಳಿ ಎಲ್ಲ ನೋಡಿರ್ತಕ್ಕಂಥ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಏನು ತೀರ್ಮಾನ ತಗೊಬೇಕು ಅಂತೇಳ್ಬಿಟ್ಟು ಹೇಳಿ ತಗೊಂತಾರೆ. ಕುಮಾರಣ್ಣವರು ಅಷ್ಟೇ, ದೇವೇಗೌಡ್ರು ಅಷ್ಟೇ, ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಅಭಿಮಾನ ಇದೆ, ಗೌರವ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪಕ್ಷದಲ್ಲಿ ನನಗೆ ಟಿಕೆಟ್ ಹಾಕಿದೆ ಅಂತೇಳ್ಬಿಟ್ಟು ಹೇಳಿ ಅದನ್ನು ಪೋಸ್ಟ್ಗಳು ಹಾಕ್ಕೊಳ್ಳೋಂಥದ್ದು ಇನ್ನೊಂದು ಮತ್ತೊಂದು ನಮಗೇ ಸಿಕ್ಕಲಿ ಅವ್ರಿಗೇ ಸಿಕ್ಕಲಿ, ನಮ್ಮೆಲ್ಲರೂ ಒಟ್ಟಾರೆ ಉದ್ದೇಶ ಇರ್ತಕ್ಕಂಥದ್ದು, ಧ್ಯೇಯ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುಳ್ಳು ವದಂತಿಗಳನ್ನು ಹಬ್ಬಿಸುವಂಥದ್ದನ್ನು ಯಾರೂ ಸಹ ಮಾಡಬಾರ್ದು. ನಾನು ಇದುವರೆಗೂ ಲೋಕಸಭಾ ಚುನಾವಣೆ ಕುರಿತಾಗಿ ಅಭ್ಯರ್ಥಿ ಕುರಿತಾಗಿ ನಾನು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ. ಯಾಕಂದರೆ ನಮ್ಮ ಪಕ್ಷದ ವರಿಷ್ಠರ ಮೇಲೆ ನಮ್ಗೆ ನಂಬಿಕೆ ಇದೆ, ನಮ್ಮ ನರೇಂದ್ರ ಮೋದಿಜಿಯವ್ರ ಮೇಲೆ ನಮ್ಗೆ ನಂಬಿಕೆ ಇದೆ, ಅಮಿತ್ ಶಾ ಜಿಯವ್ರ ಮೇಲೆ ನಂಬಿಕೆ ಇದೆ, ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರ ಮೇಲೆ, ಯಡಿಯೂರಪ್ಪರಿರ್ಬೋದು, ಬೊಮ್ಮಾಯರಿರ್ಬೋದು, ವಿಜೇಂದ್ರ ಇರ್ಬೋದು, ಅಶೋಕ್ ಗೌಡ ಇರ್ಬೋದು, ನಮ್ಮ ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲ ನಾಯಕರುಗಳ ಮೇಲೆ ನಮಗೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ನಿರಾಶೆ ಆಗಲ್ಲ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಾವುದೇ ಒಂದು ಮುಖಂಡರುಗಳು ಕಾರ್ಯಕರ್ತರು ಅವ್ರು ಯಾವುದೇ ರೀತಿಯಾದಂಥ ಊಹಾಪೋಹಗಳನ್ನು ಹೇಳ್ಕೊಂಡ್ರೂ ಅದಕ್ಕೆ ನೀವು ಯಾರು ಕಿವಿ ಕೊಡಬಾರ್ದು, ಎಲ್ಲ ಒಳ್ಳೇದೇ ಆಗುತ್ತೆ. ಈ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ.